नमस्कार रिव्यू चानल के स्वागत नानु सौख्य गामकर मुरुघा केस के संबंध पट्टंते साकष्टु अनुमानगळु तनिखे बग्गे हलवारु प्रश्नेगळु एद्दिरो होत्तलीग सार्वजनिक वलयदल्लि जनसामान्यरे एद्दु निंतु अभियानवन्न शुरु माडिदरे संत्रस्तियर पर ई मुरुघदिंद हेण्णुमक्कळिगे रक्षणे सिगलि वि स्टैंड विथ मुरुघा विक्टिम्स अन्नो हेसरल्लि हैशटैग अभियान शुरुआगिरोदोंदु ओळ्ळेय विचार याकंद्रे ई सोसैटी एनन्नु नोड्ताने इल्ल कण्णु मुच्चिकोंडिद्दारे जन अंत अल्ल अन्नोदु केलवरिगे अर्थ आगबेकागिदे जन इद्दारे प्रश्ने माडोदिक्के अन्नोदु इवत्तु प्रजाप्रभुत्वद व्यवस्थेयल्लि आळुव वर्गक्के गोत्तागबेकागिदे जन सुम्मनिरल्ल इंथद्दु नडेदाग अन्नोदन्न ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರ ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಬಹುಶಃ ಮುಖ್ಯಮಂತ್ರಿಗಳೇ ಸ್ವತಃ ಕಾಳಜಿ ವಹಿಸಬೇಕಾದಂಥ ಕೇಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಹೆಣ್ಣು ಮಕ್ಕಳ ಪ್ರಕರಣ ಅಷ್ಟು ಜನ ಚಿಕ್ಕ ಮಕ್ಕಳಿಗೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋ ಒಂದು ಕೂಗು ಎದ್ದಿರುವಾಗ ಪೊಲೀಸರು ಎಲ್ಲೋ ಒಂದು ಕಡೆಗೆ ಯಾರದೋ ಒತ್ತಡದಲ್ಲಿದ್ದಾರಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಿರುವಾಗ ಇದನ್ನು ಯಾಕೆ ಸಿಬಿಐಗೆ ಒಪ್ಪಿಸಬಾರದು ಪಾರದರ್ಶಕವಾಗಿ ಯಾರು ಅನುಮಾನ ಪಡದ ರೀತಿಯಲ್ಲಿ ಸಂಪೂರ್ಣ ಆಳ ಅಗಲವನ್ನು ಹೊರಗೆಳೆದು ತೆಗಿಬೇಕಾದರೆ ಸ್ಥಳೀಯವಾಗಿ ಯಾರ ಪ್ರಭಾವ ಕೂಡ ಆಗಬಾರದು ಅಂದರೆ ನ್ಯಾಯಾಂಗ ತನಿಖೆನೋ ಅಥವಾ ಸಿಬಿಐ ತನಿಖೆನೋ ಯಾಕಾಗಬಾರ್ದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾಕೆ ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರು ಕೇಳ್ತಾ ಇರೋದು ನೋಡಿ ಇಲ್ಲಿ ಪೋಕ್ಸೋ ಕೇಸ್ಗೆ ಪ್ರತಿಯಾಗಿ ಕೌಂಟರ್ ಅನ್ನುವಂತೆ ಈಗ ಆಡಿಯೋ ಒಂದು ಸಂಚು ಅನ್ನುವಂಥ ಒಂದು ಕೇಸ್ ದಾಖಲಾಗಿದೆ ಯಾರಿಗಾದರೂ ಈ ಆಡಿಯೋ ಕೇಳಿದರೆ ಮೇಲ್ನೋಟಕ್ಕೆ ಒಂದು ವಿಚಾರ ಅರ್ಥ ಆಗುತ್ತೆ ಓಕೆ ಈ ಥರ ಒಂದು ದೌರ್ಜನ್ಯ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ಅನ್ನೋದನ್ನು ಯಾರೋ ಅವ್ರ ಲಾಭಕ್ಕೆ ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆದರೆ ಆ ಕೇಸನ್ನೇ ಬಹಳ ಗಂಭೀರವಾಗಿ ತಗೊಂಡು ಓಕೆ ಸಂಚು ಮಾಡಿದ್ದಾರ ಅವ್ರಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ ಎಲ್ಲ ಸರಿ ಆದರೆ ಇಲ್ಲಿ ದೌರ್ಜನ್ಯ ಹೆಣ್ಮಕ್ಳು ಆಮೇಲೆ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ದಾರಿ ತಪ್ಪಿಸೋಕೆ ಯಾರಾದರೂ ನೋಡ್ತಾ ಇದ್ರೆ ಅದು ದೊಡ್ಡ ತಪ್ಪಾಗೋದಿಲ್ವಾ ಇಂತಹ ದೊಡ್ಡ ಪ್ರಕರಣ ಒಬ್ಬರಲ್ಲ ಇಬ್ಬರಲ್ಲ ಹತ್ತಾರು ನೂರಾರು ಜನರ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಧ್ವನಿ ಕೇಳಿ ಬರ್ತಿರೋದು ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬಹಳ ಗಂಭೀರವಾಗಿ ತನಿಖೆ ಆಗಬೇಕು ಬರೀ ಇಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾಲ್ಕು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲ ಇನ್ನಷ್ಟು ಮಕ್ಕಳ ಮೇಲೆ ಆಗಿದೆ ಅಂತ ಸಾರಿ ಸಾರಿ ಹೇಳ್ತಿರುವಾಗ ಆ ಮಕ್ಕಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಅಥವಾ ಅವ್ರನ್ನ ಕೌನ್ಸಿಲಿಂಗಿಗೆ ಒಳಪಡಿಸಿ ಎಲ್ಲ ಸತ್ಯ ಹೊರಗೆಳೆಯುವ ಪ್ರಯತ್ನ ಆಗ್ತಾ ಇಲ್ಲ ಪೋಕ್ಸೋ ಎರಡನೇ ಕೇಸ್ ಕೊಟ್ಟಿರೋದ್ರಲ್ಲಿ ಆರೋಪಿಗಳ ಬಂಧನ ಆಗ್ತಿಲ್ಲ ಬದಲಾಗಿ ಈ ಆಡಿಯೋ ಕೇಸನ್ನೇ ಅತ್ಯಂತ ಗಂಭೀರವಾಗಿ ತಗೊಂಡಿರುವಂಥ ಪೊಲೀಸರು ಆ ಸಂತ್ರಸ್ತೆಯರ ತಾಯಿಯನ್ನು ಕರ್ಕೊಂಡು ಹೋಗಿ ವಾರಗಟ್ಟಲೆ ವಾರ ಕಳೆದು ಹೋಯಿತು ಅರೆಸ್ಟೂ ಮಾಡ್ತಾ ಇಲ್ಲ ಅಧಿಕೃತವಾಗಿ ಅವ್ರನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಬೇಲ್ಗಾದರೂ ಅಪ್ಲೈ ಮಾಡ್ಕೊಳ್ಬೋದಿತ್ತು ಹಾಗೂ ಮಾಡ್ತಾ ಇಲ್ಲ ಬಿಟ್ಟು ಗಳಿಸ್ತಾ ಇಲ್ಲ ಇದು ಯಾಕೆ ಆ ತಾಯಿ ಅಂಥ ದೊಡ್ಡ ಮರ್ಡರು ಅಥವಾ ಇನ್ನೇನೋ ದೊಡ್ಡ ಅಪರಾಧ ಮಾಡಿ ಬಿಟ್ಟು ಕಳಿಸೋಕ್ಕಾಗದಂಥ ವಿಚಾರಣೆ ಮುಗಿಯದಂತಹ ಅಪರಾಧ ಮಾಡಿದ್ದಾಳೆ ಹಾಗಾದರೆ ಇಲ್ಲಿ ಪೋಕ್ಸೋ ಕೇಸಲ್ಲಿ ಯಾರು ಫಿಟ್ ಆಗಿದ್ದಾರೆ ಅಂದರೆ ಯಾರ ಮೇಲೆ ಫೈರ್ ಆಗಿದೆಯೋ ಅಂಥವರನ್ನೇ ಎಲ್ಲರನ್ನೂ ಬಂಧಿಸುವ ಪ್ರಯತ್ನ ಎಷ್ಟು ಮಟ್ಟಿಗೆ ಆಗ್ತಿದೆ ಗೊತ್ತಿಲ್ಲ ಬಟ್ ಆ ತಾಯಿನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ದಾರೆ ಈ ಥರ ಎಲ್ಲ ಆಗ್ತಿರೋದ್ರಿಂದಲೇ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಿರೋದು ವಿ ಸ್ಟ್ಯಾಂಡ್ ವಿತ್ ಮುರುಘಾ ಕೇಸ್ ವಿಕ್ಟಿಮ್ಸ್ ಅಂತ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಅಭಿಯಾನ ಶುರುವಾಗಿದೆ ಹಾಗೆ ಸಾರ್ವಜನಿಕ ವಲಯದಲ್ಲಿ ಇದನ್ನು ಇನ್ನೂ ಬೇರೆ ಉನ್ನತ ತನಿಖೆಗೆ ಒಪ್ಪಿಸಬೇಕು ಸತ್ಯ ಹೊರಗಡೆ ಬರಬೇಕಾದ್ರೆ ಅನ್ನುವಂಥ ಒತ್ತಡ ಕೂಡ ಕೇಳಿಬರ್ತಾ ಇದೆ ಹೀಗೆ ಬಿಟ್ಟರೆ ಅಕಸ್ಮಾತ್ ನಾಳೆ ಬೇಲ್ ತಗೊಳ್ಳೋದಿಕ್ಕೋ ಇನ್ನೊಂದಕ್ಕೂ ಯಾವುದೋ ಒಂದು ದಾರಿ ಹುಡ್ಕೋದಿಕ್ಕೆ ಸಾಕ್ಷ್ಯನಾಶಕ್ಕೆ ಅವಕಾಶ ಆಗಬಹುದು ಈಗಾಗಲೇ ಒಂದು ಕಂಪ್ಲೇಂಟ್ ಆಗಿ ಬಿಟ್ಟಿದೆಯಲ್ವ ಮೊದಲನೇ ಕೇಸ್ ಸಂತ್ರಸ್ತೆಗೆ ಹಣದ ಆಮಿಷ ಒಡ್ಡಿದ್ರು ಅಂತ ಆರೋಪ ಕೇಳಿಬಂದಿದೆ ಆ ಕೇಸ್ನ ಸಂತ್ರಸ್ತೆಯೇ ಹೇಳ್ತಿರೋದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಈಗ ಕಂಪ್ಲೇಂಟ್ ಕೂಡ ಹೋಗಿದೆ ಆಯೋಗ ಕೂಡ ಖಡಕ್ ಇಳಿತಿದೆ ಈಗ ಆ ಹುಡುಗಿಗೆ ಬಾಲಮಂದಿರದಲ್ಲಿರೋವಾಗಲೇ ಕರೆ ತಂದೆ ಕಡೆಯಿಂದ ಬರುತ್ತೆ ನಮಗೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಹಣ ಕೊಟ್ಟಿದ್ದಾರೆ ನೋಡ್ಕೊಂಡಿದ್ದಾರೆ ಇನ್ನು ಕೇಸ್ ಕೇಸ್ ನಡೆಸೋಹಂಗಿಲ್ಲ ಅಂತ ತಂದೆಯೇ ಮಗಳಿಗೆ ಕರೆ ಮಾಡಿ ಹೇಳೋದು ಬಾಲಮಂದಿರದವ್ರು ಕೇಳಿಸ್ಕೊಂಡು ಅದು ಸುಮ್ಮನೆ ಇದ್ದಿದ್ದು ಕೇಸ್ ಮಾಡಿದೆ ಆ ತಂದೆಯನ್ನು ಕರ್ಕೊಂಡು ಬಂದು ಆತನ ಮೇಲೆ ಕೇಸ್ ಮಾಡಿಸ್ಬೇಕಿತ್ತು ಈ ಪ್ರಕರಣದಲ್ಲಿ ಈ ಥರ ಭ್ರಷ್ಟಾಚಾರ ಅಥವಾ ಮತ್ತೊಂದು ಇನ್ನೇನೋ ಕಾಣದ ಕೈಗಳು ಕೆಲಸ ಮಾಡ್ತೀವಿ ಅಂತ ಗಮನಕ್ಕೆ ತರಬೇಕಿತ್ತು ತನಿಖಾಧಿಕಾರಿಗಳಿಗೆ ಬಟ್ ಇದು ಯಾವುದು ಮಾಡದೆ ಸುಮ್ಮನಿದ್ರು ಅಂತಲೇ ಈಗ ಆರೋಪ ಕೇಳಿಬಂದಿರೋದು ದೂರು ದಾಖಲಾಗಿರೋದು ಆ ಸಂತ್ರಸ್ತೆ ಹೇಳಿಕೆ ಮೇರೆಗೆ ಇಂಥದ್ದು ಏನೇನೋ ಆಗ್ತಿರಬಹುದಲ್ವಾ ಒಳಗಡೆ ಪ್ರಭಾವಿ ದೊಡ್ಡವರ ಕಾರಣದಿಂದಾಗಿ ಯಾಕಿದನ್ನು ಇಲ್ಲಿ ಪೊಲೀಸರಿಗೆ ಕೊಡದೆ ಪೊಲೀಸರು ಏನೂ ಮಾಡಿಲ್ಲ ಅಂತಲ್ಲ ಚಾರ್ಜ್ ಶೀಟ್ ತನಕ ಆಗಿದೆ ಆದರೆ
ಅದಕ್ಕೆ ಆಳ ಅಗಲ ಸುತ್ತಮುತ್ತಲು ಬೇರೆ ಬೇರೆ ಕಡೆ ಆಗಿಬೇಕಾಗಿದೆ. ಕಂಪ್ಲೇಂಟ್ ಆಗಿರೋದ್ರ ಸುತ್ತ ಬೇರೆ ವಿಚಾರಗಳನ್ನು ಆಗಿಬೇಕಾಗಿದೆ. ಇದು ಸಂಪೂರ್ಣವಾಗಿ ಸುತ್ತಮುತ್ತಲಿನ ಬೇರೆ ಬೇರೆ ವಿಚಾರಗಳನ್ನು ಸೇರಿಸ್ಕೊಂಡು ತನಿಖೆ ಮಾಡಬೇಕಾಗಿರುವಂಥ ಪ್ರಕರಣ. ಹಾಗಾಗಿ ಯಾಕೆ ಇದು ಸಿಬಿಐಗೆ ಹೋಗಬಾರ್ದು ಅಂತ ಜನ ಕೇಳ್ತಾ ಇದ್ದಾರೆ. ಈಗ ಹ್ಯಾಶ್ ಟ್ಯಾಗ್ ಅಭಿಯಾನ, ನಾವು ಸಂತ್ರಸ್ತೆಯರ ಜೊತೆ ನಿಲ್ತೀವಿ ಅಂತ ಶುರುವಾಗಿದೆ. ಮೈಸೂರಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿನಿಯರು, ಶಾಲಾ ಕಾಲೇಜು ಮಕ್ಕಳು ಸೇರಿಕೊಂಡು ಪ್ರೊಟೆಸ್ಟ್ ಮಾಡಿದ್ದಾಯಿತು. ರೈತ ಸಂಘಟನೆಗಳು, ನಾವು ಇವ್ರ ಜೊತೆಗಿರ್ತೀವಿ, ಸರ್ಕಾರ ಈ ಅಪರಾಧಿಗಳನ್ನು ರಕ್ಷಣೆ ಮಾಡೋಕೆ ನಿಂತಿದೆ ಅಂತ ಪ್ರೊಟೆಸ್ಟ್ ಮಾಡಿದ್ರು. ದಲಿತ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ವು. ಈ ಥರ ಒಂದಿಷ್ಟು ಜನ ಧ್ವನಿ ಎತ್ತುತ್ತಿದ್ದಾರೆ ಅನ್ನೋದು ಸಮಾಧಾನಕರ ವಿಚಾರ. ಬಟ್ ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅದನ್ನು ನೋಡಬೇಕು. ಇದ್ರ ಜೊತೆಗೆ ಇನ್ನೊಂದು ವರ್ಷ ನೋಡಿ, ಬಸವರಾಜನ್ ಈಗ ಆಡಿಯೋ ಸಂಚು ಪ್ರಕರಣದಲ್ಲಿ ಬಂಧಿತಾಗಿರುವಂಥ ಬಸವರಾಜನ್ ಜಾಮೀನು ಅರ್ಜಿ ಹಾಕಿದ್ದಾರೆ, ಪ್ರಯತ್ನ ಆಗ್ತಾ ಇದೆ ಜಾಮೀನು ತೊಗೊಳ್ಳೋದಕ್ಕೆ. ಅಕಸ್ಮಾತ್ ಜಾಮೀನು ಸಿಕ್ಕಿದರೆ ಬಸವರಾಜನ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಆಗ್ತಿದೆಯಂತೆ. ಇದು ಇನ್ನೊಂದು ಎಕ್ಸ್ಟ್ರೀಮ್. ಸೊ ಮಕ್ಕಳ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಇಲ್ಲಿ. ನಿಜವಾಗಿಯೂ ಕಾಳಜಿ ಇರೋರು ಯಾರನ್ನೋ ಮೆರೆದಾಡಿಸೋದು, ರಾಜಕೀಯ ಚುನಾವಣೆ ಮುಂದಿಟ್ಕೊಂಡು ಯೋಚನೆ ಮಾಡೋದಕ್ಕಿಂತ ಆ ಮಕ್ಕಳ ಪರವಾಗಿ ಹೋರಾಟ ಮಾಡೋಣ ಅಂತ ಇವತ್ತು ಯೋಚನೆ ಮಾಡಬೇಕಾಗಿದೆ. ನೋಡಿ, ನಮ್ಮ ಕಾಂಗ್ರೆಸ್ ಪ್ರತಿಪಕ್ಷದವರು ಇಂಥ ವಿಚಾರದಲ್ಲಿ ಯಾಕೆ ಇವರು ಗಂಭೀರವಾಗಿ ಒಂದು ಹೋರಾಟನೋ ಪ್ರತಿಭಟನೆನೋ ಮಾಡಲ್ಲ? ಈಗ ವೋಟರ್ ಐ ಡಿ ಕೇಸ್ ಎಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀರಾ? ಯಾಕಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತಿದ್ದೀರಾ ನೀವು. ರಾಜಕಾರಣಕ್ಕೆ ಲಿಂಕ್ ಇದ್ದರೆ ಮಾತ್ರ ಇವೆಲ್ಲ ಕಣ್ಣಿಗೆ ಕಾಣೋದಾ? ಇಲ್ಲಿ ಮಕ್ಕಳ, ನಿಜವಾಗಿಯೂ ಮಕ್ಕಳ ಮಾರಣ ಹೋಮನೂ ಆಗೋಗಿದೆ, ಸಾವು ಆಗಿದೆ ಅನ್ನೋ ಆರೋಪ ಇದೆ. ಮಕ್ಕಳನ್ನು ಹುರಿದು ಮುಕ್ಕಿದ್ದಾರೆ ಅನ್ನೋ ಆರೋಪ ಇದೆ. ಹಾಗಾದರೆ ಇವ್ರಿಗೆ ಬದುಕೋ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾರೂ ನಿಲ್ಲೋದಿಲ್ವಾ? ಸೊ ಇದಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡವರು ಕೇಸ್ಗೆ ಬಲ ತುಂಬಬೇಕಾಗಿದೆ. ಯಾರು ನಾವು ಅಬಲೆಯರು ಅಂತ ಅಗ್ಗೋಗರಿತಿದ್ದಾರೋ ಅವರಿಗೆ ಬಲ ತುಂಬುವ ಪ್ರಯತ್ನ ಆಗಬೇಕಾಗಿದೆ ಅಂತ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೂಗೆತ್ತಿರೋದು. ಕಾದು ನೋಡೋಣ ಯಾರ್ಯಾರ ಕಿವಿಗೆ ಇದು ತಲುಪತ್ತೆ ಅಂತ. ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ.